ಜನಸಾಮಾನ್ಯರಿಗೆ ಸದ್ಯಕ್ಕೆ ಸಿಗಲ್ಲ ಕೋವಿಡ್ ಲಸಿಕೆ ಸೋಮವಾರದಿಂದಲೇ ಕೋವಿಡ್ ಲಸಿಕೆ ವಿತರಣೆ ಶುರುವಾಗ್ತಾ ಇದೆ ರಾಜ್ಯದಲ್ಲಿ ಮೊದಲು ಆರೋಗ್ಯ ಕಾರ್ಯಕರ್ತರಿಗೆ ಮಾತ್ರ ಲಸಿಕೆ ಲಭ್ಯವಾಗುತ್ತೆ ಜನಸಾಮಾನ್ಯರು ಲಸಿಕೆ ಪಡೆಯೋದಕ್ಕೆ ಇನ್ನಷ್ಟು ದಿನ ಕಾಯಬೇಕಾಗುತ್ತೆ ಆದ್ಯತೆಯ ಮೇರೆಗೆ ದೇಶದಲ್ಲಿ 27 ಕೋಟಿ ಮಂದಿಗೆ ಲಸಿಕೆಯನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಆದರೆ ಈ 27 ಕೋಟಿ ಲಸಿಕೆ ಪಡೆಯೋದಕ್ಕೆ ಇನ್ನಷ್ಟು ದಿನ ಕಾಯಬೇಕು ಜನಸಾಮಾನ್ಯರ ನೋಂದಣಿಗೆ ಇನ್ನು ಸರ್ಕಾರ ಕೋವಿನ್ ಆಪ್ ಅನ್ನು ಬಿಡುಗಡೆ ಮಾಡಿಲ್ಲ ಕೋವಿನ್ ಆಪ್ ಬಿಡುಗಡೆ ಮಾಡಿದ ಬಳಿಕವಷ್ಟೇ ಜನರಿಗೆ ನೋಂದಣಿಗೆ ಅವಕಾಶ ಸಿಗುತ್ತೆ ಕೋವಿನ್ ಆಪ್ ಅನ್ನು ರಿಲೀಸ್ ಮಾಡಬೇಕು ಇವರು ಇನ್ನು ಕೂಡ ರಿಜಿಸ್ಟರ್ ಮಾಡಿಸಿಕೊಳ್ಳಬೇಕಾಗುತ್ತೆ ಬಳಿಕ ನಿಗದಿತ ದಿನದಂದು ನಿಗದಿತ ಲಸಿಕಾ ಕೇಂದ್ರದಲ್ಲಿ ಅವರಿಗೆ ಕೋವಿನ್ ಲಸಿಕೆಯನ್ನು ಕೊಡಲಾಗುತ್ತೆ ಹಾಗಾಗಿನೇ ಹೇಳ್ತಾ ಇರತಕ್ಕಂತ ಮಾಹಿತಿ ಸದ್ಯಕ್ಕೆ ಜನಸಾಮಾನ್ಯರಿಗೆ ಇಲ್ಲ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಈಗೇನಿದ್ರು ಆರೋಗ್ಯ ಕಾರ್ಯಕರ್ತರಿಗೆ ಮಾತ್ರ ಅವರೆಲ್ಲರದು ಒಂದು ರೌಂಡ್ ಮುಗಿದ ಮೇಲೆ ಅವರೆಲ್ಲರದು ಮುಗಿದ ನಂತರ ಇತರರಿಗೆ ಲಸಿಕೆ ಸಿಗುವಂತ ಸಾಧ್ಯತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಲೋಕೇಶ್ ಹಾಗಾದರೆ ಈಗ ಇನ್ನು ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಕೊಡುವ ತೀರ್ಮಾನವನ್ನು ತಗೊಂಡಿಲ್ಲ ಕೋವಿನ್ ಆಪ್ ಅನ್ನು ರಿಲೀಸ್ ಮಾಡಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಸೊ ಇವೆಲ್ಲ ಆಗೋದಕ್ಕೆ ಸುಮಾರು ಎಷ್ಟು ದಿನ ಆಗಬಹುದು ಜನಸಾಮಾನ್ಯರಿಗೆ ಯಾವಾಗ ಸಿಗಬಹುದು ಅಂತ ಅರವಿಂದ್ ಈಗ ಜನಸಾಮಾನ್ಯರಿಗೆ ಸಿಗಬೇಕು ಅಂತಂದ್ರೆ ಎರಡು ಹಂತದ ನಾವು ಟ್ರಯಲ್ ಅನ್ನು ನೋಡಬೇಕಾಗುತ್ತೆ ಇಲ್ಲಿ ಮೊದಲ ಲಸಿಕೆ ಪಡೆದ ನಂತರ ಸೈಡ್ ಎಫೆಕ್ಟ್ಗಳು ಯಾವುದೇ ರೀತಿಯ ಕಂಡು ಬರುತ್ತಾ ಇಲ್ಲವ ಅನ್ನೋದನ್ನು ಕೂಡ ನಾವು ಪರಿಗಣನೆ ಮಾಡಬೇಕಾಗುತ್ತೆ ಮೊದಲ ಹಂತದಲ್ಲಿ ಈಗ ಆರೋಗ್ಯ ಕಾರ್ಯಕರ್ತರಿಗೆ ಕೊಡ್ತಾರೆ ಕೊಟ್ಟ ನಂತರ ಅದರಲ್ಲಿ ಆಗ್ತಕ್ಕಂತಹ ಅನುಕೂಲ ಅನಾನುಕೂಲಗಳು ಯಾವ ರೀತಿ ಇರುತ್ತೆ ಯಾವೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂತಾರೆ ತದನಂತರ ಎರಡನೇ ಹಂತದಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರಿಗೆ ಇವರಿಗೆ ಕೊಡ್ತಾ ಹೋಗ್ತಾರೆ ಎರಡನೇ ಹಂತದಲ್ಲಿ ಯಾರಿಗೆ ಸಿಗಬಹುದು ಅಂತಂದರೆ ಆರೋಗ್ಯ ಕಾರ್ಯಕರ್ತರು ಮತ್ತು ಸ್ಥಳೀಯ ಮಟ್ಟದ ಆರೋಗ್ಯ ಕಾರ್ಯಕರ್ತರು ಹೈ ರಿಸ್ಕ್ ಕೇಸ್ಗಳಂತ ಗುರುತು ಮಾಡಿರ್ತಾರೆ 50 ವರ್ಷದ ಮೇಲ್ಪಟ್ಟವರು ಏನಾದರೂ ಜಾಸ್ತಿ ಹೈ ರಿಸ್ಕಲ್ಲಿದ್ದರೆ ಅಂಥವ್ರಿಗೆ ಏನಾದರೂ ಅವಶ್ಯಕತೆ ಇದೆ ಅವರನ್ನು ಆರೋಗ್ಯ ಕಾರ್ಯಕರ್ತರು ಪರಿಗಣನೆ ಮಾಡಿ ಟೆಸ್ಟ್ಗೆ ಒಳಪಡಿಸಿ ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಅವರ ಗಮನಕ್ಕೆ ತರಬೇಕಾಗುತ್ತೆ ಇಂಥವ್ರಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿದೆ ಲಸಿಕೆ ಅಂತ ಅಂದಾಗ ಅವರನ್ನು ಪಟ್ಟಿಗೆ ಸೇರಿಸ್ಕೊಂಡು ಅವರಿಗೆ ಕೊಡೋದಕ್ಕೆ ಮುಂದಾಗ್ತಾರೆ ಆ ರೀತಿ ಒಂದು ಅವಕಾಶ ಇದೆ ಜನಸಾಮಾನ್ಯರಿಗೆ ಮೂರನೇ ಹಂತದಲ್ಲಿ ಸಿಗುವ ಸಾಧ್ಯತೆ ಇದೆ ಇದೆಲ್ಲ ಆಗಬೇಕು ಅಂತಂದರೆ ಸುಮಾರು ಜನಸಾಮಾನ್ಯರಿಗೆ ಸಿಗಬೇಕು ಅಂತಂದರೆ 6 ರಿಂದ 7 ತಿಂಗಳ ಕಾಲ ಬೇಕಾಗಬಹುದು ಏಕೆ ಅಂತಂದರೆ ಅದು ಈಗ ಒಂದು ವ್ಯಾಕ್ಸಿನ್ ಪಡಿಬೇಕು ಅಂತಂದರೆ 28 ದಿನಗಳ ಕಾಲ ನಾವು ಕಾಯಬೇಕಾಗುತ್ತೆ ಎರಡು ಡೋಸ್ ವ್ಯಾಕ್ಸಿನ್ ಅಂತಂದರೆ 28 ದಿನ ಮತ್ತು 28 ದಿನ ಆದ ನಂತರ ಮತ್ತೆ ಏನಾದರೂ ಎಫೆಕ್ಟ್ ಆಗ್ಬೋದಾ ಇಲ್ವಾ ಅದನ್ನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅದೆಲ್ಲವನ್ನು ಕೂಡ ಈಗ ಪರಿಗಣನೆಗೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಹಾಗಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಮೊದಲು ನೋಡಿ ಅವರ ಮೇಲೆ ಯಾವುದೇ ರೀತಿ ತೊಂದರೆ ಆಗಲಿ ಅಂತಂದರೆ ಜನಸಾಮಾನ್ಯರಿಗೆ ಹೈ ರಿಸ್ಕ್ ಇರ್ತಕ್ಕಂಥ ಕೇಸ್ಗಳು 50 ವರ್ಷ 60 ವರ್ಷ ಮೇಲ್ಪಟ್ಟವರಿಗೆ ಎರಡನೇ ಹಂತದಲ್ಲಿ ಕೊಡುವ ಚಾನ್ಸಸ್ ಇದೆ ಅದರ ಬಗ್ಗೆ ಕೂಡ ಈಗ ಸಮೀಕ್ಷೆ ನಡೀತಾ ಇದೆ ಅರವಿಂದ್ ಓಕೆ ಲೋಕೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಬಟ್ ಆಗಲಿ ಇಷ್ಟು ದಿನನೇ ಕಾದಿದ್ದಾರಂತೆ ಈಗ ಲಸಿಕೆ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಕೊಟ್ಟ ಮೇಲೆ ಖಂಡಿತ ಆಶಾಭಾವನೆ ಎಲ್ಲರಲ್ಲೂ ಮೂಡೆ ಮೂಡುತ್ತೆ ನಮಗೂ ಒಂದಲ್ಲ ಒಂದು ದಿನ ಸಿಕ್ಕೆ ಸಿಗುತ್ತೆ ಅಂತ ಸೊ ಆ ಒಳ್ಳೆಯ ದಿನಗಳು ಆದಷ್ಟು ಬೇಗ ಬರಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರ ಅಭಿಪ್ರಾಯ